ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಯೂಟ್ಯೂಬರ್ಸ್ ಆಗಿತ್ತು ಅಂತಂದರೆ ಗೈಸ್, ಇವಾಗ ನಾನು ತಿಳಿಸ್ಕೊಡುವಂಥ ಕೆಲವೊಂದಷ್ಟು ಫೀಚರ್ಸ್ಗಳು, ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ, ಆಯಿತಾ? ನಿಮ್ಗೆ ಗೊತ್ತಿದ್ರೂ ಕೂಡ ಗೊತ್ತಿರುತ್ತೆ, ಕೆಲವೊಂದು ಗೊತ್ತಿಲ್ಲದೇನೂ ಕೂಡ ಇರ್ಬೋದು. ಸೊ ಬಟ್ ಫೀಚರ್ಸ್ಗಳ ಬಗ್ಗೆ ತಿಳ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಳಗ್ಗೆನೇ ಎದ್ದು ವೀಡಿಯೋ ನೋಡ್ತಾರವ್ರಿಗೆ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಬನ್ನಿ, ಇವತ್ತಿನ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನೇನು ಮಾಡ್ತೀನಿ, ನನ್ನ ಒಂದು ಯೂಟ್ಯೂಬ್ ಆ್ಯಪ್ನ ನಾನು ಓಪನ್ ಮಾಡ್ಕೊಳ್ತೀನಿ. ಇದರಲ್ಲಿ ನೀವು ಫಸ್ಟು ತಿಳ್ಕೊಬೇಕಾಗಿರೋದು ಗೈಸ್, ಯೂಟ್ಯೂಬ್ ಆ್ಯಪಲ್ಲಿ ಯಾರೆಲ್ಲ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ, ನೀವು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಅದು 1080p ಅಪ್ಲೋಡ್ ಆಗುತ್ತೆ, ಆಯಿತಾ? ಯಾಕೆಂತಂದರೆ ಡೀಫಾಲ್ಟ್ ಯೂಟ್ಯೂಬ್ ಅವರನ್ನೇ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟಿರ್ತಾರೆ, ಡೀಫಾಲ್ಟ್ ಆಗೋದು ಸೆಲೆಕ್ಟ್ ಆಗಿಬಿಟ್ಟಿರುತ್ತೆ. ನೀವು 4Kಯಲ್ಲಿ ವೀಡಿಯೋ ಶೂಟ್ ಮಾಡಿರ್ತೀರ, ನೀವು ಯೂಟ್ಯೂಬ್ ಆ್ಯಪಲ್ಲಿ ಯಾರೆಲ್ಲ ಅಪ್ಲೋಡ್ ಮಾಡ್ತೀರಾ, ಇಲ್ಲೇನಾಗುತ್ತೆ, ನೀವು 4Kಯಲ್ಲಿ ವೀಡಿಯೋ ಶೂಟ್ ಮಾಡಿದ್ರೆ ಅದು 1080p ಅಪ್ಲೋಡ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ ನಾನು ಅವಾಗ ಹೇಳಿದೆ, ಡೀಫಾಲ್ಟ್ ಅದು ಆಟೋಮೆಟಿಕಲಿ ಸೆಲೆಕ್ಟ್ ಆಗಿರುತ್ತೆ. ನೀವು ಅದನ್ನು ಚೇಂಜ್ ಮಾಡ್ಕೋಬೇಕು. ಯಾಕೆ ಚೇಂಜ್ ಮಾಡ್ಕೋಬೇಕು ಅಂತಂದರೆ, ನೀವು ಕಮ್ಮಿ ಕ್ವಾಲಿಟಿಲಿ ಮಾಡಿದರೆ 1080 1080p ಕೆಳಗಡೆ ನೀವು ವೀಡಿಯೋ ಕ್ವಾಲಿಟಿಲಿ ಮಾಡಿದ್ರೆ ಏನು ಪ್ರಾಬ್ಲಮ್ ಏನಿಲ್ಲ, ನೀವು ಮಾಡಿರೋ ಕ್ವಾಲಿಟಿನೇ ಅಷ್ಟು ಅಂತ ಅಂದ್ಕೊಂಡು ಅಪ್ಲೋಡ್ ಆದರೂ ಏನು ತೊಂದರೆ ಇಲ್ಲ. ನೀವು ಜಾಸ್ತಿ ಕ್ವಾಲಿಟಿ ಮಾಡಿಬಿಟ್ಟು ಕಮ್ಮಿ ಕ್ವಾಲಿಟಿಲಿ ಅಪ್ಲೋಡ್ ಮಾಡಿದ್ರೆ ಅದೊಂಥರ ಚೆನ್ನಾಗಿರಲ್ಲವಾ? ಯಾಕೆಂತಂದರೆ ಇವಾಗ ಯಾರು ಜಾಸ್ತಿ ಹೈ ಕ್ವಾಲಿಟಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೋ ಅವ್ರಿಗೆ ಚೆನ್ನಾಗಿ ರೀಚ್ ಆಗುತ್ತೆ, ಆಯಿತಾ, ವೀಡಿಯೋಸ್ಗಳು. ಅದಕ್ಕೋಸ್ಕರ ಅದೊಂದನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು, ಆಮೇಲೆ ಆಡಿಯನ್ಸ್ಗಳಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಆ ಡಿಫಾಲ್ಟ್ನ ನೀವು ಚೇಂಜ್ ಮಾಡ್ಕೋಬೇಕು. ಅದನ್ನು ಚೇಂಜ್ ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಯೂಟ್ಯೂಬ್ ಆ್ಯಪಲ್ಲಿ ನೀವು ನಿಮ್ಮ ಒಂದು ಲೋಗೋ ಇರುತ್ತಲ್ಲ ಗೈಸ್, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಅಪ್ಲೋಡ್ ಅಂತ, ಅಪ್ಲೋಡ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ಅಪ್ಲೋಡ್ ಕ್ವಾಲಿಟಿ ಅಂತಿರುತ್ತೆ ನೋಡಿ, 1080p ನಾನೇನು ಸೆಲೆಕ್ಟ್ ಮಾಡಿಲ್ಲ, ಅದೇ ತಗೊಂಡಿದೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಫುಲ್ ಕ್ವಾಲಿಟಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಆಯಿತಾ? ಫುಲ್ ಕ್ವಾಲಿಟಿ ಸೆಲೆಕ್ಟ್ ಮಾಡ್ತು ಅಂತಂದರೆ, ನೀವು ಯಾವ ಕ್ವಾಲಿಟಿಲಿ ಎಕ್ಸ್ಪೋರ್ಟ್ ಮಾಡಿರ್ತೀರ ವೀಡಿಯೋ ಯೂಟ್ಯೂಬ್ ಆ್ಯಪಲ್ಲಿ ನೀವು ಅಪ್ಲೋಡ್ ಮಾಡಿದಾಗ ಅದೇ ಕ್ವಾಲಿಟಿಲಿ ಅಪ್ಲೋಡ್ ಆಗುತ್ತೆ, ಆಯಿತಾ? ಇದು ಯೂಟ್ಯೂಬ್ ಆ್ಯಪಲ್ಲಿ ಮಾತ್ರ ಈ ಥರ. ನೀವು ಕ್ರೋಮಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಮಾಡ್ತೀರ ಅಂತಂದರೆ ನೀವೇನು ಕ್ವಾಲಿಟಿ ಮಾಡಿರ್ತಾರೆ ಆ ಫುಲ್ ಕ್ವಾಲಿಟಿನೇ ಸೆಲೆಕ್ಟ್ ಆಗಿ ಅಪ್ಲೋಡ್ ಆಗುತ್ತೆ. ಓಕೆ, ಸೊ ಇದೊಂದನ್ನು ಇಟ್ಕೊಳ್ಳಿ ಮೈಂಡಲ್ಲಿ. ಆಮೇಲೆ ನಿಮ್ಗೆ ಏನಾದರೂ ಬ್ರೋ ನನಗೆ ಹೈ ಕ್ವಾಲಿಟಿ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ, ಬೇಕಾದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಗೈಸ್, 360p ಕ್ವಾಲಿಟಿನೂ ಸೆಲೆಕ್ಟ್ ಮಾಡ್ಕೋಬೋದು, 480p 720p, ನಿಮ್ಗೆ ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೋಬೇಕು ಮಾಡ್ಕೋಬೋದು. ನಾನು ಫುಲ್ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇದು ಮೊದಲನೇ ಸೆಟ್ಟಿಂಗ್, ಯೂಟ್ಯೂಬರ್ಸ್ಗಳಿಗೆ ತುಂಬ ಬೇಕಾಗಿರುವಂಥ ಒಂದು ಸೆಟ್ಟಿಂಗ್. ಇನ್ನೊಂದು ಎರಡನೇ ಸೆಟ್ಟಿಂಗ್ ಬರೋಣ, ಬ್ಯಾಕಿಗೆ ಬರ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಗೈಸ್, ಆಫ್ಲೈನ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಆಫ್ಲೈನಲ್ಲಿ ನೀವು ಗೊತ್ತಿರುತ್ತೆ, ನೀವು ಯೂಟ್ಯೂಬ್ ಆ್ಯಪಲ್ಲಿ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಬೋದಲ್ವಾ? ಸೊ ಆ ಒಂದು ವೀಡಿಯೋ ಕ್ವಾಲಿಟಿ ಬಂದು ಇಲ್ಲಿ ನೀವು ಅಲ್ಲೇ ಫಸ್ಟ್ ಟೈಮ್ ನೀವು ಡೌನ್ಲೋಡ್ ಕೊಟ್ಟಾಗ ಅಲ್ಲೇ ಕೇಳುತ್ತೆ ಕ್ವಾಲಿಟಿ. ನೀವೇನಾದರೂ ಮಿಸ್ ಆಗೇನಾದರೂ 360p ಕಮ್ಮಿ ಕ್ವಾಲಿಟಿಗೆ ಏನಾದರೂ ಕೊಟ್ಟಿರೋ ಅದನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಫುಲ್ HDಯಲ್ಲಿ ಕೊಟ್ಕೋಬೋದು, ನೀವು ಯಾವುದೇ ಒಂದು ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡ್ರೆ ಫುಲ್ HDಯಲ್ಲಿ ಸೇವ್ ಆಗುತ್ತೆ. ಓಕೆ, ಯೂಟ್ಯೂಬ್ ಆ್ಯಪಲ್ಲಿ ಇದು ಇನ್ನೊಂದು ಎರಡನೇದು ಒಂದು ಆಪ್ಷನ್ ಅಂತಲೇ ಹೇಳ್ಬೋದು ಗೈಸ್, ಯೂಟ್ಯೂಬರ್ಸ್ಗಳಿಗೆ ಬೇಕಾಗಿರುವಂಥ ಆಪ್ಷನ್. ಇನ್ನು ಮೂರನೇದು ಗೈಸ್, ಜನರಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಡಾರ್ಕ್ ಥೀಮ್ ಅಂತ. ಇವಾಗ ನೀವು ನೋಡ್ತಾ ಇರೋದು ಡಾರ್ಕ್ ಥೀಮ್ ಅಲ್ಲ, ಮಾಮೂಲಿ ಫುಲ್ ವೈಟ್ ಕಲರಲ್ಲಿ ಬರ್ತಾ ಇದೆ ಬ್ಯಾಕ್ಗ್ರೌಂಡು. ಇದು ನೈಟ್ ಟೈಮ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಒಂಥರ ಲೈಟ್ ಹೊಡಿತಾ ಇರುತ್ತಲ್ವಾ? ಸೊ ಅದನ್ನು ನೀವು ಡಾರ್ಕ್ ಥೀಮ್ ಮಾಡಿಕೊಂಡ್ರೆ ನಿಮ್ಮ ಕಣ್ಣಿಗೆ ಸ್ವಲ್ಪ ಏನೋ ಒಂದಷ್ಟು ಪರ್ಸೆಂಟ್ ಸೇವ್ ಮಾಡ್ಕೊಂಡಂಗೆ, ಅದಕ್ಕೋಸ್ಕರ ನೀವೇನು ಮಾಡಿ ಈ ಡಾರ್ಕ್ ಥೀಮ್ನ ಆನ್ ಮಾಡ್ಕೊಳ್ಳಿ ಗೈಸ್. ಜನರಲಲ್ಲಿ ಹೋಗ್ಬಿಟ್ಟು ಈ ಡಾರ್ಕ್ ಥೀಮ್ ಎನಿ ಟೈಮ್ ಆನಲ್ಲಿ ಇಟ್ಕೊಂಡಿರಿ, ಆಯಿತಾ? ಈ ಥರನೇ ಯೂಸ್ ಮಾಡಿ, ಸ್ವಲ್ಪ ಕಣ್ಣಿಗೂ ಏನೇ ಎಫೆಕ್ಟ್ ಆಗೋಲ್ಲ ಜಾಸ್ತಿ. ಹಂಗನ್ಬಿಟ್ಟು ಬೆಳಗ್ಗೆನೇ ಯೂಸ್ ಮಾಡಿದ್ರೆ ಎಫೆಕ್ಟ್ ಆಗುತ್ತೆ, ಸ್ವಲ್ಪ ಕಂಟ್ರೋಲ್ ಮಾಡಿ ಅಷ್ಟೇ, ಕಂಟ್ರೋಲ್ ಮಾಡ್ಬೋದು ಅಂತ ಅಷ್ಟೇ. ಇದೊಂದು ಕತೆ. ಆಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಗೈಸ್, ರಿಸ್ಟ್ರಿಕ್ಟೆಡ್ ಮೋಡ್ ಅಂತ. ಇದು ನಿಮ್ಗೆ ಗೊತ್ತಿರೋದೆ, ಕೆಲವು ಕಂಟೆಂಟ್ಸ್ಗಳು ನಿಮಗೆ ಮೆಚೂರ್ ಆಗಿರುವಂಥ ಕಂಟೆಂಟ್ಸ್ಗಳು ಕೆಲವರು ಮಾಡ್ತಾ ಇರ್ತಾರೆ, ಆಯಿತಾ? ಸೊ ಅದನ್ನು ನಿಮ್ಗೆ ನೋಡೋಕ್ಕೆ ಆಸಕ್ತಿ ಇಲ್ಲ ಯೂಟ್ಯೂಬ್ ಆ್ಯಪಲ್ಲಿ ಅಂತಂದರೆ, ಸೊ ನೀವು ಇದನ್ನು ಆನ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಯಾರೇ ಒಂದು ವೀಡಿಯೋಸ್ಗಳು ಆ ಥರ ಏನಾದರೂ ಮಾಡಿತ್ತು ಅಂತಂದರೆ ನಿಮಗೆ ಶೋ ಆಗಲ್ಲ ಯೂಟ್ಯೂಬ್ ಆ್ಯಪಲ್ಲಿ. ಇದು ಇಷ್ಟು ಕತೆ ಗೈಸ್. ಅದಾದಮೇಲೆ ಗೈಸ್, ನೀವು ಇದರಲ್ಲಿ ಇನ್ಕಾಗ್ನಿಟೋ ಮೋಡ್ ಆನ್ ಮಾಡ್ಕೋಬೋದು. ಇನ್ಕಾಗ್ನಿಟೋ ಮೋಡ್ ಅಂತಂದರೆ, ಇವಾಗ ನೀವೇನು ಸರ್ಚ್ ಮಾಡಿದ್ದೀರಾ, ಏನು ನೋಡಿದಿರ ಅನ್ನೋದನ್ನ ನೋಡಬಾರ್ದು ಬೇರೆಯವರು ಅಂತಂದರೆ, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟರ್ನ್ ಆನ್ ಇನ್ಕಾಗ್ನಿಟೋ ಅಂತ ನೀವು ಕೊಡ್ತು ಅಂತಂದರೆ, ಇವಾಗ ನೀವು ಏನೇ ಒಂದು ವೀಡಿಯೋ ನೋಡಿ ಸರ್ಚ್ ಮಾಡಿ, ಏನೇ ಒಂದು ಸರ್ಚ್ ಮಾಡಿದ್ರು ಕೂಡ ನೀವೇನೇ ಸರ್ಚ್ ಮಾಡಿದ್ರು ಕೂಡ ನೀವೇನು ಸರ್ಚ್ ಮಾಡಿದ್ದೀರಾ ಅಂತ ನೆಕ್ಸ್ಟು ತೋರಿಸೋದಿಲ್ಲ. ಆಮೇಲೆ ನೀವು ಯಾವ ವೀಡಿಯೋ ನೋಡಿದಿರ ಅಂತ ಇಷ್ಟನ್ನು ಕೂಡ ತೋರಿಸಲ್ಲ. ಓಕೆ, ಸೊ ಇನ್ಕಾಗ್ನಿಟೋ ಮೋಡ್ ಆನ್ ಆದಮೇಲೆ ಆಫ್ ಮಾಡ್ಕೋಬೇಕು ಅಂತಂದರೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಟರ್ನ್ ಆಫ್ ಇನ್ಕಾಗ್ನಿಟೋ ಅಂತ ನೀವು ಕೊಡ್ತು ಅಂತಂದರೆ ಆ ಒಂದು ಇನ್ಕಾಗ್ನಿಟೋ ಮೋಡ್ ಆಫ್ ಆಗುತ್ತೆ. ಇವಾಗ ನೀವೇನೇ ಸರ್ಚ್ ಮಾಡಿದ್ರು ಸೇವ್ ಆಗುತ್ತೆ. ಓಕೆ, ಇದು ಕತೆ. ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ನಿಮಗೋಸ್ಕರ ಇದನ್ನು ತಿಳಿಸೋಣ ಅಂತ ಈ ಒಂದು ವೀಡಿಯೋ ಮಾಡಿದೆ. ಐ ಥಿಂಕ್ ಈ ಒಂದು ಸೆಟ್ಟಿಂಗ್ಸ್ಗಳು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಗೈಸ್, ಥ್ಯಾಂಕ್ ಯು ಸೋ ಮಚ್ ವೀಡಿಯೋನ ನೋಡಿದ್ದಕ್ಕೆ. ಲವ್ ಯು ಆಲ್, ಮತ್ತೆ ಸಿಗೋಣ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.